ಸಿದರೆ ಇದರಲ್ಲಿ ಅಧ್ಯಕ್ಷ ಅವರು ಕೊಟ್ಟಿರತಕ್ಕಂತ ಏನು ಗುತ್ತಿಗೆ ಕಂಪನಿ ಇದೆ ಅದು 2000 ಇಲ್ಲಿವರೆಗೆ ಆಗಲೇ 15 ವರ್ಷ ಆಗಿದೆ ಇಲ್ಲಿವರೆಗೆ ನಮಗೆ ಹಣ ಸಂದಾಯ ಆಗಿರುವಂತದ್ದು ಸರ್ಕಾರಕ್ಕೆ 1.5 ಲಕ್ಷ ಮಾತ್ರ ಅಧ್ಯಕ್ಷ ಇದು ಕಂದಾಯ ಇಲಾಖೆಯ ಭೂಮಿ ಇವರಿಗೆ ಕೊಡುವಂತ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅನುಮತಿನ ಪಡೆಕೊಂಡಿದ್ದಾರೆ ಇದೆಲ್ಲಕ್ಕಿಂತ ಜೊತೆಗೆ ನಮ್ಮಲ್ಲಿ ಅಲ್ಲಿ ಮುಂಡೂರು ಅನ್ನುವಂತ ಗ್ರಾಮದ ಜನ ಈ ಲಾರಿನ ಇವತ್ತು ನೀವೇನು ಕೇಸ್ ಹಾಕಿದ್ದಾರೆ ಅಂತ ಹೇಳಿದಿರಿ ಅದನ್ನ ಅಲ್ಲಿಯ ಜನತೆ ಹಿಡ್ಕೊಟ್ಟಿರ್ತಕ್ಕಂತದ್ದು ಅವರು ಕಟ್ಟದು 15 ವರ್ಷಕ್ಕೆ ಬರಿ 1.5 ಲಕ್ಷ ಆದರೆ ಪಿಡಬ್ಲ್ಯೂಡಿ ಇಂದ ನಾವು ರಸ್ತೆ ಮಾಡಬೇಕಾದ್ರೆ ಅವರು 10 ವೀಲ್ 12 ವೀಲ್ ತಗೊಂಡು ಹೋಗಿ ರಸ್ತೆ ಎಲ್ಲ ಹಾಳು ಮಾಡ್ತಾರೆ ಕೊನೆ ಪಕ್ಷ ನೀವು ನಮ್ಮ ಮನವಿ ಏನಂದ್ರೆ ನೀವು ಕೊಡಬೇಕು ಗುತ್ತಿಗೆನ ಅಂತ ಅಂದ್ರೆ ಆಕ್ಷನ್ ಹಾಕಿ ಸರ್ಕಾರ ಅದಕ್ಕೆ ಸರ್ಕಾರಕ್ಕಾದರೂ ಹೆಚ್ಚು ಹಣ ಬರಲಿ ಅಂತ ಹೇಳಿ ಈ ಮೂಲಕ ಮನವಿ ಸನ್ಮಾನ್ಯ ಸಭಾಧ್ಯಕ್ಷರ ಅದು ಅವರು 1.5 ಲಕ್ಷ ಸದಸ್ಯರು ಎಲ್ಲೆಲ್ಲಿ ಪರಸ್ಪರ ಮಾತಾಡ್ಕೊಳ್ತಾ ಇದ್ದೀರಿ ಕಲಾಪಕ್ಕೆ ತೊಂದರೆ ಆಗ್ತಾ ಇದೆ ಅಶೋಕ್ ಅವರು ಏನ್ ಮಾತಿನ ಕಥೆಯಲ್ಲಿ ನಾವು ಹೇಳೋದು ಕೇಳೋದಿಲ್ಲ ಹೇಳಿ ಸಚಿವರು ಹೇಳಿ ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ಅವರು ಕಟ್ಟಿರತಕ್ಕಂತದ್ದು 1,50,000 ರೂಪಾಯಿ ಏನಿದೆ ಡೆಡ್ ರೆಂಟ್ ಅದು ಸ್ಥಿರ ಬಾಡಿಗೆ ಕೊಟ್ಟಿರತಕ್ಕಂಥದ್ದು ಅಲ್ಲಿ ನಾವು ಸರ್ಕಾರ ಮೈನಿಂಗ್ ಪರ್ಮಿಷನ್ ಕೊಟ್ಟದಾಗದಲ್ಲಿ ಅವರು ಮಾಡಿಲ್ಲ ಮೈನಿಂಗ್ ಅವರು ಪಕ್ಕದ ಜಮೀನಿನಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಿದ್ದಕ್ಕಾಗಿ ಸರ್ಕಾರ ಈಗಾಗಲೇ ಕ್ರಮ ತಗೊಂಡದ ಮತ್ತು ಕೇಸು ಹಾಕಿದ ಕೇಸ್ ಕೋರ್ಟ್ನಲ್ಲಿದೆ ಅವರು ಹರಾಜು ಮಾಡಬೇಕು ಅಂತ ಹೇಳ್ತಾರೆ ಹರಾಜು ಮಾಡಬೇಕಂದ್ರೆ ಅದು ಲೀಸ್ ಅವಧಿ ಮುಗಿಬೇಕು ಅವ್ರಿಗಿರ್ತಕ್ಕಂಥದ್ದು ಇನ್ನೂ 20 ವರ್ಷಗಳ ಕಾಲಕ್ಕೆ ಕೊಟ್ಟದ್ದು 2005 ಕೊಟ್ಟಿದೆ ಇನ್ನೂ ಅವಧಿ ಇದೆ ಅವಧಿ ಮುಗಿದ ನಂತರ ನಾವು ಲೀಸ್ ಮಾಡ್ಬೋದು ಅಥವಾ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಬೋದು ಸರ್ಕಾರದ ವಿವೇಚನೆ ಒಂದೇ ನಿಮಿಷ ರಮೇಶ್ ಮಾಡ್ಬೋದು ಆದರೆ ಇವತ್ತಿಂದು ಸರ್ಕಾರ ನಿಯಮಾವಳಿಗಳ ಪ್ರಕಾರ ಕ್ರಮ ತಗೊಂಡಿದೆ ಮತ್ತು ಇದು ಮೇಜರ್ ಮೈನಿಂಗ್ ಇರೋದರಿಂದ ಕೇಂದ್ರ ಸರ್ಕಾರದ ಅಧಿಕಾರಕ್ಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದೊಂದು ಪ್ರಕರಣ ಅದಕ್ಕೆ ನಾವು ಸರ್ಕಾರ ನಮ್ಮಲ್ಲಿ ಆಡಳಿತಾತ್ಮಕವಾಗಿ ಏನೇನು ಕ್ರಮ ತಗೊಳ್ಬೇಕು ತಗೊಂಡಿದ್ದೀವಿ ಮಾನ್ಯ ಅಧ್ಯಕ್ಷೆ ಈಗ ಅವರೇ ಹೇಳಿದ್ದಾರೆ ನಾವು ಗುತ್ತಿಗೆ ಕೊಟ್ಟಂಥ ಜಾಗದಿಂದ ಬೇರೆ ಕಡೆ ಮಾಡಿದ್ದಾರೆ ಪಕ್ಕದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಕಾನೂನು ಏನೇನಿರುತ್ತೆ ಷರತ್ತುಗಳಿರ್ತದೆ ಅವ್ರು ಬೇರೆ ಕಡೆ ಮಾಡಿರೋದ್ರಿಂದ ಆ ಕಾರಣನ ಇಟ್ಕೊಂಡು ರದ್ದು ಮಾಡಿ ಮತ್ತೆ ಆಕ್ಷನ್ ಮಾಡಿದ್ರೆ ಸರ್ಕಾರಕ್ಕೆ ಹೆಚ್ಚು ಹಣ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಅವರು ಕೋರ್ಟಿಗೆ ಹೋಗಿದಾರ ಇದೊಂದು ಸ್ಪೆಷಲ್ ಕೇಸು ಕೋರ್ಟ್ನಲ್ಲಿ ನಡೀತಾ ಇದೆ ಕೋರ್ಟಿಂದ ಏನು ಆದೇಶ ಬರ್ತದೆ ಅದನ್ನು ಪಾಲನೆ ಮಾಡ್ತೀವಿ ಸರ್ಕಾರ ಮುಂದೆ ಕ್ರಮ ತಗೊಳ್ತದೆ